ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ತೇಜ್ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ತಪ್ಪದೆ ಈ ಎರಡು ವಸ್ತುಗಳನ್ನು ಇಟ್ಟರೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಆಗುವುದು ಖಚಿತ. ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸಬೇಕು. ನಮಗೆ ಇರ್ತಕ್ಕಂಥ ಎಲ್ಲ ಸಕಲ ದಾರಿದ್ರ್ಯ ದೋಷಗಳು ಕಳಿಬೇಕು. ಹಣಕಾಸಿನ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು? ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ತಪ್ಪದೆ ಮಹಾಲಕ್ಷ್ಮಿ ದೇವಿಗೆ ಇಷ್ಟವಾಗುವಂತಹ ಈ ಎರಡು ವಸ್ತುಗಳನ್ನು ಇಟ್ಟು ನೋಡಿ. ಕೆಲವೇ ವಾರದಲ್ಲಿ ಮನೆಯ ಅಭಿವೃದ್ಧಿಯಾಗುವುದು ಖಚಿತ. ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಮನೆಗೆ ಪ್ರವೇಶವನ್ನ ಮಾಡಿ ನಿಮ್ಮ ಸಕಲ ಸಂಕಷ್ಟಗಳಿಗೆ ಪರಿಹಾರವನ್ನ ನೀಡ್ತಾಳೆ. ಯಾವ ವಸ್ತುಗಳು, ಈ ವಸ್ತುಗಳಿಗೆ ಇರುವಂತಹ ದೈವ ಶಕ್ತಿ ಏನು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ತೇಜ್ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತೀವಿ. ಹೆಣ್ಣು ಮಕ್ಕಳು ವಾರಕ್ಕೆ 9 ಅಂತ ಉಪವಾಸ, ಪೂಜೆ, ವ್ರತಗಳನ್ನು ನಮಗೆ ಒಳ್ಳೆಯದಾಗಬೇಕು, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಂತ ಬಹಳ ಕಷ್ಟಪಟ್ಟು ಮಾಡ್ತಾ ಇರ್ತೀರಾ. ಆದರೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿ ನೆಲೆಸಬೇಕು ಸ್ಥಿರವಾಗಿ. ಹಣಕಾಸಿನ ಸಮಸ್ಯೆ ಕಳೆಯಬೇಕು. ನಿಮ್ಮ ಮನೆಯ ಯಜಮಾನನಿಗೆ, ಮನೆಯ ಸದಸ್ಯರಿಗೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಂದರೆ ಏನು ಮಾಡಬೇಕು? ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಈ ಎರಡು ವಸ್ತುಗಳನ್ನು ಇಡಬೇಕಾಗುತ್ತೆ. ಆ ವಸ್ತುಗಳು ಯಾವುದಪ್ಪ ಅಂದರೆ, ಅನ್ನಪೂರ್ಣೇಶ್ವರಿ ದೇವಿಗೆ ಇಷ್ಟವಾಗುವಂತಹ ಸಾಕ್ಷಾತ್ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿರ್ತಕ್ಕಂಥ ಅಕ್ಕಿಯನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕಾಗುತ್ತೆ. ಅಕ್ಕಿಯನ್ನು ನೀವು ಇಟ್ಟರೆ ಮಹಾಲಕ್ಷ್ಮಿ ದೇವಿಗೆ ಬಹಳ ಇಷ್ಟವಾಗುವಂತಹ ವಸ್ತುಗಳಲ್ಲಿ ಅಕ್ಕಿಯೂ ಕೂಡ ಒಂದು. ನೀವು ಅನ್ನ ಮಾಡುವಂತಹ, ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಬಳಸುವಂತಹ ಅಕ್ಕಿಯನ್ನೇ ನೀವು ಒಂದು 3 ಲೋಟದಷ್ಟು ಒಂದು ಪಾತ್ರೆಯಲ್ಲಿ ಹಾಕಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕಾಗುತ್ತೆ. ಅದು ಮುಖ್ಯವಾಗಿ ನೆನಪಿರಲಿ. ಇದರ ಜೊತೆಗೆ ಆ ಅಕ್ಕಿಯ ಮೇಲೆ ಅರಿಶಿನದ ಕೊಂಬನ್ನು ಇಡಬೇಕು. ಮಹಾಲಕ್ಷ್ಮಿ ದೇವಿಗೆ ಇಷ್ಟವಾಗುವಂತಹ ಅರಿಶಿನದ ಕೊಂಬನ್ನು ಆ ಅಕ್ಕಿಯ ಮೇಲೆ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ನೀವು ಪ್ರತಿನಿತ್ಯ ಆ ಪಾತ್ರೆಗೆ ಪೂಜೆಯನ್ನು ಮಾಡ್ತಾ ಬರಬೇಕು. ಆ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಅಕ್ಷಯ ಅನ್ನೋದಾಗಿರುತ್ತೆ. ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತೆ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಕ್ಕಿ ಹಾಗೂ ಅರಿಶಿನದ ಕೊಂಬನ್ನು ಇಟ್ಟಿದ್ದೀರಾ ಅಂದರೆ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆ ಸಿಗುತ್ತೆ. ಇದರ ಜೊತೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕಳೆಯುತ್ತೆ. ಅನ್ನಪೂರ್ಣೇಶ್ವರಿ ದೇವಿಯ ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನು ನೀವು ಮನೆಯಲ್ಲಿ ಪ್ರತಿನಿತ್ಯ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳಿಂದ ಹೊರಬರ್ತೀರಾ. ಅದು ಹಣಕಾಸಿನಿಂದ ಇರ್ಬೋದು, ಸಾಲದ ಸಮಸ್ಯೆಗಳು ಆಗಿರ್ಬೋದು, ಗಂಡ ಹೆಂಡತಿಯರ ಸಮಸ್ಯೆ ಇರ್ಬೋದು, ಎಂಥದ್ದೇ ಸಮಸ್ಯೆ ಇರಲಿ, ನೀವು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಮುಖ್ಯವಾಗಿ ಅಕ್ಕಿಯನ್ನು ಒಂದು 3 ಲೋಟದಷ್ಟು ಒಂದು ಪಾತ್ರೆಯಲ್ಲಿ ತುಂಬಿಸಿ ಆ ಅಕ್ಕಿಯ ಮೇಲೆ ಏನಿಡಬೇಕು? ಮಹಾಲಕ್ಷ್ಮಿಗೆ ಇಷ್ಟವಾಗುವಂತಹ ಶಕ್ತಿಶಾಲಿ ದೈವಶಕ್ತಿ ಇರ್ತಕ್ಕಂಥ ಅರಿಶಿನದ ಕೊಂಬನ್ನ ಒಂದನ್ನು ಇಟ್ಟರೆ ಸಾಕು. ಒಂದು ಅರಿಶಿನದ ಕೊಂಬನ್ನ ಆ ಅಕ್ಕಿಯ ಪಾತ್ರೆಯ ಮೇಲೆ ಇಡಬೇಕು. ಅದರ ಮೇಲೆ ಅರಿಶಿನ ಹಾಗೂ ಕುಂಕುಮವನ್ನು ಸ್ವಲ್ಪ ಹಾಕಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪೂಜೆಯನ್ನು ಮಾಡ್ತಾ ಬರಬೇಕು. ಇದನ್ನು ಯಾವಾಗ ಬದಲಾಯಿಸಬೇಕು? ಈ ಅಕ್ಕಿ ಮತ್ತು ಅರಿಶಿನದ ಕೊಂಬನ್ನ ಅಂದರೆ ನೀವು ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ಬದಲಾಯಿಸಬಹುದು. ನೀವು ಮುಂಚೆ ಇಟ್ಟಿರುವಂತಹ ಅಕ್ಕಿ ಹಾಗೂ ಅರಿಶಿನದ ಕೊಂಬನ್ನ ಅರಳಿ ಮರದ ಬುಡಕ್ಕೆ ಹಾಕಿ ಬರ್ತಕ್ಕಂಥದ್ದು. ಅದು ಮುಖ್ಯವಾಗಿ ನೆನಪಿರಲಿ. ಅರಳಿ ಮರದ ಬುಡಕ್ಕೆ ನೀವು ಅದನ್ನು ಹಾಕಿ ಬರಬಹುದು, ಇಲ್ಲವಾದರೆ ಅದನ್ನು ಏನಾದರೂ ಸಿಹಿ ಪದಾರ್ಥವನ್ನು ಮಾಡಿ ಸ್ವೀಕರಿಸಬಹುದು. ಆದರೆ ಅರಿಶಿನದ ಕೊಂಬನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು. ಈ ರೀತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಇದನ್ನು ಬದಲಾಯಿಸ್ತಾ ಬರಬಹುದು. ಮನೆಯಲ್ಲಿ ಸಿಹಿ ಪದಾರ್ಥವನ್ನು ಮಾಡಿ ತಿನ್ನಬಹುದು, ಇಲ್ಲವಾದರೆ ಅಕ್ಕಿ ಹಾಗೂ ಅರಿಶಿನದ ಕೊಂಬು ಎರಡನ್ನು ಸಹ ತೆಗೆದುಕೊಂಡು ಹೋಗಿ ಅರಳಿ ಮರದ ಬುಡಕ್ಕೆ ಹಾಕಿ ಬರ್ತಕ್ಕಂಥದ್ದು. ಇದು ಮುಖ್ಯವಾಗಿ ನೆನಪಿರಲಿ. ಮನೆಯಲ್ಲಿ ಅಕ್ಕಿ ಹಾಗೂ ಅರಿಶಿನದ ಕೊಂಬು ದೇವರ ಕೋಣೆಯಲ್ಲಿ ಇಟ್ಟು ನೋಡಿ. ಬದಲಾವಣೆ ಅತಿ ಬೇಗನೆ ಕಾಣುತ್ತೆ. ಮಹಾಲಕ್ಷ್ಮಿ ದೇವಿಯನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ಸಂಕಷ್ಟಗಳು ಬರಬಾರದು. ನಾವು ಚೆನ್ನಾಗಿರಬೇಕು. ನಾವು ಸಂಪಾದಿಸಿದ ಹಣ ಕೈನಲ್ಲೇ ನಿಲ್ಲಬೇಕು. ಹಣಕಾಸಿನ ಸಮಸ್ಯೆಗಳು ಕಳೆಯಬೇಕು. ನಮ್ಮ ಗಂಡ ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಮಕ್ಕಳು ನಾವು ಹೇಳಿದಂತಹ ಮಾತನ್ನ ಕೇಳಬೇಕು. ಮಕ್ಕಳು ಬಹಳ ಹಠ ಮಾಡ್ತಾರೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗಬೇಕು. ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಬೇಕು ನಮಗೆ ಅಂತ ನೀವು ಯಾವುದಾದರೂ ಒಂದು ಮಂಗಳವಾರನೋ ಅಥವಾ ಶುಕ್ರವಾರನೋ ನಿಮ್ಮ ಮನೆಯಲ್ಲಿ ಅಕ್ಕಿ ಹಾಗೂ ಅರಿಶಿನದ ಕೊಂಬನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ನೋಡಿ ಅಥವಾ ದೇವರ ಮುಂದೆ ಇಟ್ಟು ನೋಡಿ. ಎಂತಹ ಅದ್ಭುತವಾದಂತಹ ಬದಲಾವಣೆಯಾಗುತ್ತೆ. ಆವತ್ತಿನಿಂದ ಮನೆಯಲ್ಲಿ ವಿಶೇಷವಾದಂತಹ ಸಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತೆ. ಮಹಾಲಕ್ಷ್ಮಿ ದೇವಿ ಮನೆಗೆ ಪ್ರವೇಶ
ಕೆಲಸವನ್ನ ಮಾಡ್ತಾಳೆ ಅಂದ್ರೆ ಸಂಕಷ್ಟಗಳು ಕಳೆಯುತ್ತಾ ಬರುತ್ತೆ. ಪ್ರತಿ ವಾರ ನಿಮ್ಮ ಮನೆಯಲ್ಲಿ ಬದಲಾವಣೆಯಾಗೋದು ಖಚಿತ. ಇದನ್ನ ನೀವು ಮನೆಯಲ್ಲಿ ಶುಕ್ರವಾರ ಅಥವಾ ಮಂಗಳವಾರ ಪ್ರಾರಂಭಿಸಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ನೀವು ಇದನ್ನ ಬದಲಾಯಿಸ್ತಾ ಬರಬಹುದು. ಈ ವಿಶೇಷವಾದ ಮಾಹಿತಿ ತಿಳಿದ ಮೇಲೆ ಪ್ರತಿಯೊಬ್ಬರೂ ಕೂಡ ಇದನ್ನ ಮನೆಯಲ್ಲಿ ಈ ಪರಿಹಾರವನ್ನ ಮಾಡ್ತಾ ಬನ್ನಿ. ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಶೇಷವಾದ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.